ಸಜ್ಜನ ಬಂಧುಗಳೇ, ಸೋತ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಇರಲಿ. ಬೇಡುವಾಗ ಭಿಕ್ಷುಕನಾಗು, ಕೊಡುವಾಗ ದಾನಿಯಾಗು. ಬೇಡಿ ಕುಗ್ಗಬೇಡ, ಕೊಟ್ಟು ಹಿಗ್ಗಬೇಡ. ಮಾತಿನಲ್ಲಿ, ಸ್ವಭಾವದಲ್ಲಿ, ಸಂಸ್ಕಾರಗಳಲ್ಲಿ ಸರಳತೆ ಹೊಂದಿರುವ ವ್ಯಕ್ತಿಗಳು ಎಂದಿಗೂ ಯಾರಿಗೂ ಹೊರೆಯಾಗುವುದಿಲ್ಲ, ಸರ್ವರಿಗೂ ಅತಿಪ್ರಿಯರಾಗಿರ್ತಾರೆ. ಯಾರಿಂದಲೂ ದೂರ ಆಗ್ಬೇಕು ಅಂದ್ಕೊಂಡ್ರೆ ಜಗಳವಾಡಿ ದೂರವಾಗ್ಬೇಡಿ, ಮೌನವಾಗಿ ದೂರ ಬಿದ್ದುಬಿಡಿ. ತಿಳಿಯದ ಮೌನದ ಹಿಂದೆ 100 ಅರ್ಥವಿರುತ್ತೆ. ಜೀವನದಲ್ಲಿ ಯಾವುದು ಆಕಸ್ಮಿಕವಲ್ಲ, ಪ್ರತಿಯೊಂದಕ್ಕೂ ಒಂದು ಅಜ್ಞಾತ ಕಾರಣವಿರ್ತದೆ. ಇದು ಭಗವಂತನ ಪ್ರೇರಣೆ, ನಿಸರ್ಗದ ನಿಯಮ. ಜೀವನ ಅಂದ್ರೆ ಒಂದು ತರಗತಿಯ ಕೊಠಡಿ ಇದ್ದಂತೆ, ಗಂಟೆ ಗಂಟೆಗೊಂದು ಪಾಠ, ದಿನ ದಿನಕ್ಕೊಂದು ಹೊಸ ಅನುಭವ. ಬ್ಯುಸಿ ಇದ್ದಷ್ಟು ಸಮಾಧಾನ, ಖಾಲಿ ಇದ್ದಷ್ಟು ಯೋಚನೆಗಳು, ದುಡಿತಾ ಇದ್ದಷ್ಟು ಶ್ರೀಮಂತಿಕೆ, ಸೋಮಾರಿಯಾದಷ್ಟು ದರಿದ್ರ, ಕಲಿಯುತ್ತಾ ಇದ್ದಷ್ಟು ಕಲಿಕೆ, ತಿಳಿಯುತ್ತಾ ಹೋದಷ್ಟು ತಿಳುವಳಿಕೆ. ಬರೆದವನಿಗೆ ಅಳಿಸಲಾಗದ, ಬರೆಸಿಕೊಂಡವನಿಗೆ ಓದಲಾಗದ ಬರಹವೇ ಹಣೆಬರಹ. ನಮ್ಮ ಬೆನ್ನನ್ನೇ ನಾವು ನೋಡಿಲ್ಲ, ಹಾಗಿದ್ಮೇಲೆ ನಮ್ಮ ಬೆನ್ನ ಹಿಂದೆ ಮಾತಾಡೋರ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಬದುಕು ನಡೆಸಿದಂತೆ ನಡೆಯುವ ಸಂಚಾರಿಗಳು ನಾವಿಲ್ಲಿ. ಆಸೆಗಳಿಗೆ ಆಳಾಗದೆ, ನಿನ್ನೆಗಳ ನೆಪ ಹೇಳದೆ ಬದುಕಬೇಕು ನಾಳೆಗಳ ನಂಬಿಕೆಯಲ್ಲಿ. ಜೀವನ ಒಂದು ರೀತಿ ಗೋಣಿಚೀಲ ಇದ್ದಂತೆ, ಚಂದವಿದ್ದಾಗ ಎಲ್ಲರೂ ತುಂಬುವರು, ಕಟ್ಟಿಟ್ಟು ಅಟ್ಟಕ್ಕೂ ಏರಿಸುವರು, ಅಲ್ಲಲ್ಲಿ ಹರಿದಾಗ ಮಾತ್ರ ಕಾಲಡಿಗೆ ಹಾಕುವರು. ಈ ಜೀವನ ಒಂದು ರೀತಿ ಕ್ರಿಕೆಟ್ ಇದ್ದಂತೆ, ಸುತ್ತಲೂ ನಿಂತವರು ನಮ್ಮವರಂತೆ ಕಂಡ್ರು ನಮ್ಮ ಸೋಲಿಗಾಗಿ ಕಾದು ಕುಳಿತಿರ್ತಾರನ್ನೋದು ಅಷ್ಟೇ ಸತ್ಯ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.